ಮೊದಲ ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ರಾಜೇಶ್. ಲಂಚ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರುವ ಬಿಜೆಪಿಯ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಕುಟುಂಬ ವಿರುದ್ಧ ಮತ್ತೊಂದು ಅಕ್ರಮ ಆಸ್ತಿಯ ಸಂಪಾದನೆ ಆರೋಪ ಕೇಳಿಬಂದಿದೆ. ಬೆಂಗಳೂರು, ದಾವಣಗೆರೆ, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲೂ ಕೂಡ ಇವರು ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ಶ್ರೀರಾಮಸೇನಿಯ ಜಿಲ್ಲಾಧ್ಯಕ್ಷ ಮಣಿ ಸರ್ಕಾರ ಇಂದು ಆರೋಪ ಮಾಡಿದ್ದಾರೆ. ದಾವಣಗೆರೆ ಈ ಬಗ್ಗೆ ಮಾಹಿತಿ ನೀಡಿರುವ ಮಣಿ ಸರ್ಕಾರ ಮಾಡಾಳ್ ವಿರೂಪಾಕ್ಷಪ್ಪ ಕುಟುಂಬದವರು ಕಳೆದ 2015 ರಲ್ಲಿ ಸರ್ಕಾರ ಏನು ಬಡವರಿಗೆ ಅಂತ ನೀಡುತ್ತದೆ ನಿವೇಶನವನ್ನ, ಅಂತ ನಿವೇಶನವನ್ನ ಕೂಡ ಸುಳ್ಳು ಮಾಹಿತಿಯನ್ನ ಕೊಟ್ಟು ಸುಳ್ಳು ದಾಖಲೆಯನ್ನ ಕೊಟ್ಟು ಸರ್ಕಾರಕ್ಕೆ ವಂಚನೆ ಮಾಡಿದ್ರು ಅನ್ನೋದು ಕೂಡ ಬಯಲಿಗಿದ್ದಾರೆ. ಇದ 2017 ರಲ್ಲಿ ಅವರ ಮಗ ಪ್ರಶಾಂತ್ ಇನ್ಫ್ರಾಸ್ಟ್ರಕ್ಚರ್ ಅಧಿಕಾರಿಯಾಗಿದ್ದಾಗ 55 ಕೋಟಿ ಅಕ್ರಮ ಹಣವನ್ನ ಪಡೆದಿದ್ರು, ಅದು ಒಂದು ಆರೋಪನ ಕೂಡ ಮಣಿ ಸರ್ಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಇವರೇನ್ ಹೇಳ್ತಾ ಇದ್ದಾರೆ ಮಣಿ ಸರ್ಕಾರ ಅಂದ್ರೆ, ಕೂಡಲೇ ಮುಖ್ಯಮಂತ್ರಿಗಳು ಇವರನ್ನ ಸಂಪುಟದ ಇದು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು, ಹಾಗೆ ಎಲ್ಲರನ್ನು ಇಡಿ ಕುಟುಂಬದವರನ್ನ ಬಂಧಿಸಬೇಕು ಅನ್ನೋದು ಇವರ ಒತ್ತಾಯವಾಗಿದೆ. ಸಂದೇಶ್ ಕಾಶ್ಯಪ್ಪ ಅಂತ ಒಬ್ಬ ಕಂಪ್ಲೇಂಟ್ ನಮ್ಮ ಸ್ನೇಹಿತರವರು, ಅವ್ರ ಮುಖಾಂತರ ನಾವು ಟ್ರಾಪ್ ಮಾಡಿಸಿರೋದು ಒಂದು. ಎರಡನೇ ವಿಚಾರ ನಾನು ನಿಮಗೆ ಬಹಿರಂಗ ಪಡಿಸ್ತಾ ಇದ್ದೀನಿ, ಹೇಳ್ತೀನಿ. ಇದಲ್ಲದೆ ದಾವಣಗೆರೆ ನಗರದ ವಿಶೇಷ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಇವರು 4 ಜನದ ಮೇಲೆ ಪ್ರಕರಣ ದಾಖಲಾಗಿದೆ. ಅಕ್ರಮ ಆಸ್ತಿ ಇದೆ ಅಂತೇಳಿ ಅಕ್ರಮ ನಿವೇಶನ ಮಾಡಾಳ್ ವಿರೂಪಾಕ್ಷಪ್ಪ, ಮಾಡಾಳ್ ಮಲ್ಲಿಕಾರ್ಜುನ್, ಪ್ರವೀಣ್ ಕುಮಾರ್, ಶಶಿ ಸುಧಾರಾಣಿ 2015 ಇವರು ಕಡು ಬಡವರು, 120,000 ವರ್ಷಕ್ಕೆ ಆದಾಯ ಅಂತೇಳಿ 4 ನಿವೇಶನ ಪಡೆದಿದ್ದಾರೆ. ಇದಲ್ಲದೆ 2017 KRIDLನ ಅಧಿಕಾರಿಯಾದಂತ ಸಂದರ್ಭದಲ್ಲಿ ಇದೇ ಮಾಡಾಳ ಪ್ರಶಾಂತ್ ಅವರು 55 ಕೋಟಿ ರೂಪಾಯಿ ಹಗರಣದಲ್ಲಿ ಸಿಲುಕಿ ಅಮಾನತ್ತಾಗಿದ್ದರು. ಇಷ್ಟೆಲ್ಲ ಇದ್ರೂ ಸಹ ಇಷ್ಟೆಲ್ಲ ಲೂಟಿ ಹೊಡೆದು ಇಷ್ಟೆಲ್ಲ ಆಸ್ತಿಗಳು ಮಾಡಿದ್ರು ಸಹ ಇಲ್ಲಿಯ ಜನಗಳು ಬುದ್ಧಿ ಕಲಿತು ನೆಕ್ಸ್ಟ್ ಇಂಥ ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ಓಟ್ಗಳನ್ನ ಹಾಕಬಾರ್ದು. ಮತ್ತೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಆಗ್ರಹಿಸ್ತೇವೆ, ಈ ಕೂಡಲೇ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರನ್ನ ಬಂಧಿಸ್ಬೇಕು, ಮಲ್ಲಿಕಾರ್ಜುನ ಬಂಧಿಸ್ಬೇಕು, ಪ್ರವೀಣ್ ಅವ್ರ ಮಗನ್ನ ಬಂಧಿಸ್ಬೇಕು, ಪ್ರಶಾಂತ್ ಅವ್ರನ್ನ ಬಂಧಿಸ್ಬೇಕು. ನಮ್ಮ ಹತ್ರ ಇರೋ ಎಲ್ಲಾ ದಾಖಲೆಗಳನ್ನು ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳವರಿಗೆ ಎಲ್ಲವನ್ನು ನಾವು ನೀಡಿದ್ದೀವಿ. 112 ಎಕರೆ ಚನ್ನಗಿರಿಯಲ್ಲಿ ಅಡಿಕೆ ತೋಟ, 17 ಕಾಂಪ್ಲೆಕ್ಸ್, 7 ಬಂಗ್ಲೆ ಚನ್ನಗಿರಿಯಲ್ಲಿ, ದಾವಣಗೆರೆಯ ಬಿನ್ನಿ ಕಂಪನಿ ರಸ್ತೆಯಲ್ಲಿ 4 ಅಂತಸ್ತಿನ ಕಮರ್ಷಿಯಲ್ ಮಳಿಗೆ, GMIT ಹಿಂಭಾಗ 50,000 ಅಡಿ ನಿವೇಶನ, ಕುಂದವಾಡ ಸರ್ವೆ ನಂಬರ್ 255/1 4.5 ಎಕರೆ ಮಲ್ಲಿಕಾರ್ಜುನ್ ಅವರ ಹೆಸರಿಗಿದೆ, ಚಿಕ್ಕ ತೊಗಲೇರಿ ಸರ್ವೆ ನಂಬರ್ 3/1 / 3/2 47 ಎಕರೆ ಅಡಿಕೆ ತೋಟ ಇದೆ, ಹರಪನಹಳ್ಳಿ ಅರಸೀಕೆರೆ ಹೋಬಳಿ ಮಾರೇಹಳ್ಳಿ ಸರ್ವೆ ನಂಬರ್ 50 ಎಕರೆ ಅಡಿಕೆ ತೋಟ ಇದೆ, ಮಹಾರುದ್ರಸ್ವಾಮಿ ಸ್ಟೋನ್ ಕ್ರಷರ್ಸ್ ಸರ್ವೆ ನಂಬರ್ 60 ಮತ್ತು 71 2 ಕ್ರಷರ್ ಇದೆ, ಬೆಂಗಳೂರು ಡಾಲರ್ಸ್ ಕಾಲೇಜಿನಲ್ಲಿ 2 ಮನೆ ಇದೆ, ಬೆಂಗಳೂರು ಸಂಜಯ ನಗರದಲ್ಲಿ 1 ಮನೆ ಇದೆ, ಬೆಂಗಳೂರು ವಿಜಯನಗರದಲ್ಲಿ 2 ಮನೆ ಮತ್ತು ನಿವೇಶನ ಇದೆ, ಶಿವಮೊಗ್ಗ ನಗರದಲ್ಲಿ 1 ಮನೆ ಇದೆ. ಇದು ಅಲ್ಲದೆ ಅಕ್ರಮವಾಗಿ ಅವರ ಸಂಬಂಧಿಕರ ಹೆಸರಿಗೆ ಸ್ನೇಹಿತ ಹೆಸರು ಸಹ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ನಾವು ಎಲ್ಲೆಲ್ಲಿ ಕೊಡಬೇಕು ಕೊಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ನಾವು ಹೋಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಂಡು ಈ ಕೂಡಲೇ ಮಾಡಾಳ್ ವಿರೂಪಾಕ್ಷಪ್ಪ ಅವ್ರನ್ನು ಬಂಧಿಸ್ಬೇಕು, ರಾಜೀನಾಮೆಗೆ ಕೊಡಿಸ್ಬೇಕು, ಅವ್ರನ್ನ ಬಂಧಿಸಿ ತನಿಖೆಗೆ ಒಳಪಡಿಸ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ.